ನಮಸ್ಕಾರ, ನ್ಯೂಸ್ ಎಟ್ ಫೋರ್ಗೆ ಸ್ವಾಗತ. ನಾನು ನವಿತಾ ಜೈನ್. ಕೊರೋನಾಗೆ ಬಲಿಯಾದ ಯುವಕನ ಶವ ಸಂಸ್ಕಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ 12 ಗಂಟೆಯಿಂದಾನೆ ಆಂಬ್ಯುಲೆನ್ಸ್ ನಲ್ಲೇ ಇದೆ ಯುವಕನ ಮೃತದೇಹ. ಕೊರೋನಾಗೆ ಬಲಿಯಾಗಿದ್ದ ಮಂಗಳೂರಿನ ಇಡ್ಯಾ ಗ್ರಾಮದ ಯುವಕ, ಆದ್ರೆ ಆತನ ಅಂತ್ಯ ಸಂಸ್ಕಾರಕ್ಕೆ ಶವ ಸಂಸ್ಕಾರಕ್ಕೆ ಮಂಗಳೂರಲ್ಲಿ ವಿರೋಧ ವ್ಯಕ್ತ ಆಗಿದೆ. 12 ಗಂಟೆಯಿಂದ ಆಂಬ್ಯುಲೆನ್ಸ್ ನಲ್ಲೇ ಇದೆ ಮಂಗಳೂರಿನ ಇಡಿಯಾ ಗ್ರಾಮದ ಯುವಕನ ಮೃತದೇಹ. ಈ ಹಿನ್ನೆಲೆಯಲ್ಲಿ ಇಡಿಯಾ ಗ್ರಾಮದ ಮಸೀದಿಯ ಕಬರ್ ಗುಂಡಿಯಲ್ಲಿ ಒಂದ್ ಕಡೆ ನೀರು ತುಂಬಿದೆ. ಹೀಗಾಗಿ ಬೋಳಾರ ಬಳಿ ಮಸೀದಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಬೋಳಾರ ಮಸೀದಿ ಬಳಿ ಅಂತ್ಯ ಸಂಸ್ಕಾರಕ್ಕೆ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸುರತ್ಕಲ್ ಮಸೀದಿಯಲ್ಲೇ ಅಂತ್ಯ ಸಂಸ್ಕಾರ ಮಾಡಿ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಶವ ಸಂಸ್ಕಾರಕ್ಕೆ ಈಗ ವಿರೋಧ ವ್ಯಕ್ತ ಆಗ್ತಾ ಇದೆ. ಕೊರೋನಾದಿಂದಾಗಿ ಮೃತಪಟ್ಟ ಅನ್ನುವಂತಹ ವಿಚಾರ ತಿಳಿದಂತಹ ಸ್ಥಳೀಯರು ಈಗಾಗಲೇ ಅಲ್ಲಿ ಶವ ಸಂಸ್ಕಾರಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳು ಅವರ ಮನವೊಲಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಜನರ ಮನಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸಬಹುದು. ಒಂದು ಕಡೆ ತಾವು ಯಾವುದೇ ಕಾರಣಕ್ಕೂ ಇಲ್ಲಿ ಶವ ಸಂಸ್ಕಾರಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅನ್ನುವಂಥದ್ದು ನಮ್ಗಳಿಗೆ ಇದರಿಂದ ಪ್ರಾಬ್ಲಮ್ ಆಗುತ್ತೆ, ನಮ್ಗೆ ಸಮಸ್ಯೆ ಆಗುತ್ತೆ ಅನ್ನೋದು. ಇನ್ನೊಂದು ಕಡೆ ಈ ತರ ಕೊರೋನಾದಿಂದಾಗಿ ಮೃತಪಟ್ಟಂತಹ ಯುವಕನ ಶವ ಸಂಸ್ಕಾರವನ್ನು ಮಾಡೋದಕ್ಕೆ ಬಿಡದೆ ಅಲ್ಲಿನ ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಮನವೊಲಿಸುವ ಪ್ರಯತ್ನವನ್ನ ಮಾಡಿದ್ರು. 12 ಗಂಟೆಯಿಂದಲೂ ಕೂಡ ಆಂಬ್ಯುಲೆನ್ಸ್ ನಲ್ಲಿ ಮೃತದೇಹ ಇದೆ. ಆದ್ರೆ ಬೇಡ, ನಮ್ಮಲ್ಲಿ ಮಾಡೋದೇ ಬೇಡ, ಎಲ್ಲಿ ಇದ್ನೋ ಆತನ ಒಂದು ಹುಟ್ಟೂರು ಯಾವ್ದಿದೆಯೋ ಅಲ್ಲೇ ಮಾಡಿ ಅನ್ನುವಂತಹ ಒಂದು ಆತಂಕವನ್ನ, ಒಂದು ರೀತಿಯಂತಹ ಆಕ್ರೋಶವನ್ನ ಅಲ್ಲಿ ಇನ್ನೊಂದು ಕಡೆಯ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿಶನ್ ಶೆಟ್ಟಿ, ಇನ್ನೂ ಕೂಡ ಈ ಒಂದು ಆಕ್ರೋಶ ಅಥವಾ ಮನವೊಲಿಸುವಂತಹ ಪ್ರಯತ್ನ ಸಕ್ಸಸ್ ಆಗಿಲ್ವಾ, ಹೇಗೆ ಇನ್ನೂ ಕೂಡ ಮೃತದೇಹ ಆಂಬ್ಯುಲೆನ್ಸ್ ನಲ್ಲೇ ಇದೆಯಾ? ನಮಿತಾ, ಸದ್ಯಕ್ಕೆ ಸ್ಥಳೀಯ ಅಧಿಕಾರಿಗಳು ಮತ್ತೆ ಸ್ಥಳೀಯ ಕಾರ್ಪೊರೇಟರ್ ಆಗಿರ್ಬೋದು ಶಾಸಕರಲ್ಲಿ ಸ್ಥಳಕ್ಕೆ ತೆರಳಿದ್ದಾರೆ, ಎಲ್ಲರ ಮನವೊಲಿಸುವ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಒಂದು ಹಂತದಲ್ಲಿ ಅಲ್ಲಿನ ಸ್ಥಳೀಯರು ಮನ ಒಲಿಸುವಂತ ಕೆಲಸಗಳನ್ನ ಮಾಡಿದ್ದಾರೆ, ಹಾಗೂ ಅಲ್ಲೇ ಅದನ್ನ ದಫನ್ ಮಾಡುವಂತ ಕೆಲಸಗಳು ಆಗ್ತಾ ಇದೆ. ಆದ್ರೆ ವಿಪರ್ಯಾಸ ಏನಂದ್ರೆ, ಕಳೆದ 12 ಗಂಟೆಗಳಿಂದ ಮೃತದೇಹ ಆಂಬ್ಯುಲೆನ್ಸ್ ಅಲ್ಲಿ ಇತ್ತು, ಸುರತ್ಕಲ್ ಭಾಗ ಮತ್ತು ಇನ್ನಿತರ ಭಾಗಗಳಿಗೆ ತೆರಳಿತ್ತು. ಸುರತ್ಕಲ್ನ ಇಡ್ಯಾ ನಿವಾಸಿ 31 ವರ್ಷದ ವ್ಯಕ್ತಿ ಸೋಂಕಿತ ಸಾವನ್ನಪ್ಪಿದ್ದಾನೆ. ಆತನ ಮೃತದೇಹವನ್ನ ಇಡ್ಯಾದ ಮಸೀದಿಗೆ ತಗೊಂಡೋಗಿತ್ತು. ಆದ್ರೆ ಅಲ್ಲಿ ಕಬರಸ್ಥಾನ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಕಬರ್ನಲ್ಲಿ ಸಂಪೂರ್ಣವಾಗಿ ನೀರು ತುಂಬಿ ಹೋಗಿತ್ತು. ಹಾಗಾಗಿ ಅವರು ಬೋಳೂರಿನ ಮಸೀದಿ ಪಕ್ಕ ಬಂದಿದ್ರು. ಆದ್ರೆ ಸ್ಥಳೀಯರು ಮಾತ್ರ ಯಾವುದೇ ಕಾರಣಕ್ಕೂ ಅಲ್ಲಿ ಅದನ್ನ ದಫನ್ ಮಾಡಕ್ಕೆ ಬಿಡಲ್ಲ ಎಂಬ ವಾದವನ್ನ ಮಾಡಿದ್ರು. ಹಾಗಾಗಿ ಅಲ್ಲಿನ ಅಧಿಕಾರಿಗಳಾಗಿರ್ಬೋದು ಮತ್ತು ಸ್ಥಳೀಯರು ಸೇರಿ ಈಗ ಅವರನ್ನ ಮನವೊಲಿಸುವಂತ ಕೆಲಸಗಳನ್ನು ಮಾಡಿದ್ದಾರೆ. ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಕೊರೋನಾ ಅಟ್ಟಹಾಸವನ್ನು ಬರೀತಿದೆ. ನಮ್ಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಸುಮಾರು 97 ಪ್ರಕರಣಗಳು ಇವತ್ತು ಒಂದೇ ದಿನದಲ್ಲಿ ಕಾಣಿಸಿಕೊಂಡಿದೆ. ಕಳೆದ 24 ಗಂಟೆಯಲ್ಲಿ 3 ಸಾವಾಗಿದೆ. ಹಾಗಾಗಿ ಇಡೀ ಜಿಲ್ಲೆಯ ಜನ ಹೆಚ್ಚಿನ ಆತಂಕದಲ್ಲಿದ್ದಾರೆ. ಇವರನ್ನ ಮನವೊಲಿಸುವಂತ ಕೆಲಸವನ್ನ ಸದ್ಯ ಅಧಿಕಾರಿಗಳು ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಸ್ವತಃ ನಿನ್ನೆ ವಿಡಿಯೋ ಸಂದೇಶವನ್ನ ಕೊಟ್ಟಿರುವಂತದ್ದು, ಯಾರು ಕೂಡ ಭಯ ಬೀಳುವಂತಹ ಪರಿಸ್ಥಿತಿ ಸದ್ಯಕ್ಕೆ ಜಿಲ್ಲೆಯಲ್ಲಿಲ್ಲ. ಆದ್ರೆ ಸ್ಪ್ರೆಡ್ ಆಗ್ತಾ ಇದೆ ಸ್ಥಳೀಯವಾಗಿ, ಈಗ ಸಾರಿ ಕೇಸ್ ಆಗಿರ್ಬೋದು, ಇಲ್ಲಿ ಕೇಸ್ಗಳು ಸದ್ಯಕ್ಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಜನರು ಜಾಗೃತಿಯಾಗಿ ಇರಬೇಕು ಎಂಬ ಸಂದೇಶವನ್ನ ಕೊಟ್ಟಿದ್ದು. ಆದ್ರೆ ಇದನ್ನೇ ಎಲ್ಲೋ ಒಂದ್ ಕಡೆ ಜನ ತಪ್ಪಾಗಿ ಅರ್ಥೈಸಿದ್ದಾರೆ, ಮಾನವೀಯತೆಯನ್ನು ಮೆರೆದಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಸದ್ಯ ಅಧಿಕಾರಿಗಳು ಸ್ಥಳೀಯರ ಮನವೊಲಿಸಲು ಸಫಲರಾಗಿದ್ದಾರೆ. ಹಾಗಾಗಿ
ಬೋಳೂರಿನಲ್ಲಿ ಅಂತ್ಯ ಸಂಸ್ಕಾರದ ಕ್ರಿಯೆ ನಡೆಯಲಿದೆ ನವಿತಾ. ಅಂದ್ರೆ ಈಗ ಮಾತನಾಡೋದನ್ನ ಕೇಳಿಸ್ಕೊಂಡಾಗ ಕಿಶನ್ ಶೆಟ್ಟಿ ಎಲ್ಲರನ್ನ ತಂದು ಇಲ್ಲಿಗೆ ಇಲ್ಲಿ ಮಾಡ್ತಾರೆ, ಬೇರೆ ನಮ್ಮ ಊರಿನವ್ರದಾದ್ರೆ ಪರವಾಗಿಲ್ಲ, ಅಲ್ಲಿ ಅವ್ರಂತಾನೆ ಯಾಕೆ ಅಲ್ಲಿ ಮಾಡಬಾರ್ದು ಅನ್ನುವಂತಹ ಮಾತುಗಳು ಕೂಡ ಸ್ಥಳೀಯರಲ್ಲಿ ಕೇಳಿ ಬರ್ತಾ ಇತ್ತು ಅಂತ ಹೇಳಿ. ಯಾಕೆ ಅಂದ್ರೆ ಬೋಳೂರಲ್ಲೇ ಮಾಡ್ಬೇಕಾಗಿತ್ತಾ, ಹೇಗೆ ಆತ ಅಲ್ಲಿನ ಸ್ಥಳೀಯ ನಿವಾಸಿಯ ಹೇಗೆ? ಇಲ್ಲ, ಇವತ್ತು ಮೃತಪಟ್ಟಂತಹ ವ್ಯಕ್ತಿ ಸುರತ್ಕಲ್ ಸಮೀಪದ ಇಡ್ಯಾನ ನಿವಾಸಿ. ಅಂದ್ರೆ ಜಿಲ್ಲಾ ಪಂಚಾಯತ್ ವೆನ್ಲಾಕ್ ಆಸ್ಪತ್ರೆ ಸ್ಥಳೀಯವಾಗಿರೋದು ಮತ್ತೆ ಅಧಿಕಾರಿಗಳು ಕೂಡ ಸ್ಥಳೀಯವಾಗಿರೋದನ್ನ ಪ್ರದೇಶವನ್ನ ಆರಿಸ್ತಾರೆ. ಕ್ರಮೇಣವಾಗಿ ಬೋಳೂರ್ನ ಚಿತಾಗಾರವನ್ನೇ ಸಾಕಷ್ಟು ಬಾರಿ ಸೋಂಕಿತರ ಮೃತದೇಹವನ್ನ ದಫನ್ ಮಾಡೋಕೆ ಅವರು ತೀರ್ಮಾನ ಮಾಡಿದ್ರು. ಆದ್ರೆ ಇವರು ಮುಸ್ಲಿಂ ಕುಟುಂಬಕ್ಕೆ ಸೇರಿದ ಕಾರಣಕ್ಕಾಗಿ ಬೋಳೂರ್ನ ಮಸೀದಿಯಲ್ಲಿ ಆ ಕಬರಸ್ಥಾನದಲ್ಲಿ ಅದನ್ನ ಅಂತ್ಯಕ್ರಿಯೆ ಮಾಡಕ್ಕೆ ತೀರ್ಮಾನ ಮಾಡಿದ್ರು. ಯಾಕಂದ್ರೆ ಸುರತ್ಕಲ್ ದೂರ ಆಗತ್ತೆ, ಬೋಳೂರು ನಗರ ಪ್ರದೇಶದ ಒಳಭಾಗದಲ್ಲಿರುತ್ತೆ, ಹಾಗಾಗಿ ಅಂತಿಮ ವಿಧಿವಿಧಾನ ನಡಕ್ಕೆ ಅತ್ಯಂತ ಸುಲಭ ಆಗತ್ತೆ ನಿಟ್ಟಿನಲ್ಲಿ ಬೋಳೂರಿನಲ್ಲೇ ಅದನ್ನ ಮಾಡೋಕೆ ತೀರ್ಮಾನ ಮಾಡಿರುವಂತದ್ದು ನವಿತಾ. ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ ಗೆ. ವಿವಿ ಪುರಂ ಸೀಲ್ ಡೌನ್ ಆದ್ರೂ ಜನ ಮಾತ್ರ ಡೋಂಟ್ ಕೇರ್, ರಸ್ತೆಗಳಲ್ಲಿ ಗುಂಪು ಗುಂಪಾಗಿ ಜನರು ಓಡಾಟವನ್ನು ಮಾಡ್ತಿದ್ದಾರೆ. ಕೊರೋನಾಗೆ ಕ್ಯಾರೆ ಅಂತಿಲ್ಲ ವಿವಿ ಪುರಂ ಜನ. ವಿವಿ ಪುರಂ ಸೀಲ್ ಡೌನ್ ಆಗಿದೆ, ಆದ್ರೆ ಜನ ಮಾತ್ರ ಓಕೆ ಏನು ಇಲ್ಲ ಅನ್ನುವ ರೀತಿಯಲ್ಲಿ ರಸ್ತೆಗಳಲ್ಲಿ ಓಡಾಡ್ತಿದ್ದಾರೆ, ಗುಂಪು ಗುಂಪಾಗಿ ಜನ ಓಡಾಟವನ್ನ ಮಾಡ್ತಾ ಇದ್ದಾರೆ. ಯಾರಿಗೋ ಬಂದಿದೆ, ನಮ್ಗೇನ್ ಪ್ರಾಬ್ಲಮ್ ಇಲ್ಲ, ನಮ್ಗ್ ಬರಲ್ಲ ಅನ್ನುವ ರೀತಿಯಲ್ಲಿ ಜನ ತಾವು ಈ ತರದ ಒಂದು ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಹಣ್ಣು ತರಕಾರಿ ವ್ಯಾಪಾರ ಅಂತೂ ಬಹಳ ಜೋರಾಗಿ ಸಾಗ್ತಾ ಇದೆ. ಅಂಗಡಿ ಮುಂಗಳಂತೂ ಯಾವುದು ಕೂಡ ಕ್ಲೋಸ್ ಆಗಿಲ್ಲ, ಎಂದಿನಂತೆ ವ್ಯಾಪಾರ ನಡೀತಾ ಇದೆ, ಎಂದಿನಂತೆ ಅಂಗಡಿಗಳು ಕೂಡ ಓಪನ್ ಆಗಿದೆ. ಸೀಲ್ ಡೌನ್ ನಿಯಮಕ್ಕೂ ಕೂಡ ವಿವಿ ಪುರಂ ಜನ ಬಗ್ತಾ ಇಲ್ಲ. ಇವತ್ತು ಸಂಡೇ, ಬೇರೆ ಯಾವುದೇ ಕಾರಣಕ್ಕೂ ಕೂಡ ಜನ ಒಂದು ರೀತಿಯಲ್ಲಿ ಮನೆಯಲ್ಲೇ ಇರಬೇಕು, ಪ್ರಾಬ್ಲಮ್ಗಳನ್ನು ಮಾಡ್ಕೊಳ್ಬಾರ್ದು ಅನ್ನುವಂತಹ ಮನಸ್ಥಿತಿಯೇ ಇಲ್ಲದ ತರ ಕಾಣಿಸ್ತಾ ಇದೆ. ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ಓಪನ್ ಆಗಿದೆ, ಯಾವುದೇ ರೀತಿಯಲ್ಲೂ ಕೂಡ ಕ್ಲೋಸ್ ಆಗಿಲ್ಲ, ಜನ ಕೂಡ ಗುಂಪು ಗುಂಪಾಗಿ ಓಡಾಡ್ತಿದ್ದಾರೆ. ಹಾಗಾದ್ರೆ ವಿವಿ ಪುರಂನಲ್ಲಿ ಯಾವ ರೀತಿಯ ಸಿಚುವೇಶನ್ ಇದೆ, ಯಾವ ರೀತಿಯಾಗಿ ಜನರಿಗೆ ಇನ್ನೂ ಕೂಡ ಇದರ ಗಂಭೀರತೆ ಅರ್ಥ ಆಗಿಲ್ಲ, ಜನ ಗುಂಪು ಗುಂಪಾಗಿ ಸೇರಿದ್ದಾರೆ, ಇವೆಲ್ಲದರ ಬಗ್ಗೆ ವಾಕ್ ಥ್ರೂ ಅನ್ನ ಮಾಡಿದ್ದಾರೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ. ನೋಡೋಣ, ಕಂಟೈನ್ಮೆಂಟ್ ಪ್ರದೇಶ, ಸೀಲ್ ಡೌನ್ ಏರಿಯಾ, ಇವೆಲ್ಲದರ ಬಗ್ಗೆ ಬೆಂಗಳೂರಿನ ಜನಕ್ಕೆ ಅದೇನೋ ಅಸಡ್ಡೆ ಇರೋ ರೀತಿನಲ್ಲಿದೆ. ಮೊದಮೊದಲು ಪಾದರಾಯನ್ಪುರ ಆಯಿತು, ಜೆಜೆ ನಗರ ಆಯಿತು, ಈಗಂತೂ ಪ್ರತಿಷ್ಠಿತ ವಿವಿ ಪುರಂನಲ್ಲೂ ಪರಿಸ್ಥಿತಿ ಹೀಗೆ ಇದೆ. ನಾವೀಗ ವಿವಿ ಪುರಂನ ಪ್ರಮುಖ ರಸ್ತೆಯಲ್ಲಿದ್ದೀವಿ. ನೀವು ನೋಡ್ಬೋದು, ಇಲ್ಲಿ ಕಂಟೈನ್ಮೆಂಟ್ ಅಂತನೋ ಅಥವಾ ಸೀಲ್ ಡೌನ್ ಅಂತನೋ ಅನಿಸುವಂತಹ ಒಂದಾದರೂ ಇಲ್ಲಿ ದೃಶ್ಯ ನಿಮಗೆ ಕಾಣಿಸ್ತಾ ಇದೆಯಾ? ಜನ ಎಲ್ಲ ಬಹುಶಃ ಮಾಮೂಲಿಗಿಂತ ಸ್ವಲ್ಪ ಜಾಸ್ತಿ ಸಂಖ್ಯೆನಲ್ಲೇ ಓಡಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಬೋದು. ಟೂ ವೀಲರ್ಗಳಲ್ಲಿ ಓಡಾಡೋರು, ನಡ್ಕೊಂಡು ಓಡಾಡೋರು, ಅಂಗಡಿ ಮುಂಗಟ್ಟುಗಳು ತೆರೆದಿರೋದನ್ನು ನೋಡಿ, ಯಾರೂ ಕೂಡ ಕ್ಲೋಸ್ ಮಾಡಿಲ್ಲ. ಅತ್ಯಗತ್ಯ ವಸ್ತುಗಳು ಅಂದರೆ ಹಾಲು, ಹಣ್ಣು, ತರಕಾರಿ, ಅದ್ರ ಜೊತೆನಲ್ಲಿ ದಿನಸಿ, ಆಮೇಲೆ ಈ ಒಂದು ಮೆಡಿಕಲ್ ಶಾಪ್ಸ್, ಇವುಗಳನ್ನು ಮಾತ್ರ ತೆರೆಯೋದಕ್ಕೆ ಅವಕಾಶ, ಅದು ಕೂಡ ನಿರ್ದಿಷ್ಟವಾಗಿ ಇಂತಿಷ್ಟೇ ಸಮಯ ಅಂತ. ಆದರೆ ಅದು ಯಾವುದೂ ಕೂಡ ಯಾವುದೇ ಒಂದು ನಿಯಮ ಕೂಡ ಇಲ್ಲಿ ಪಾಲನೆ ಆಗೇ ಇಲ್ಲ. ಜನ ಎಲ್ಲ ತಂಪಾಡಿಗೆ ತಾವು ಓಡಾಡ್ತಾ ಇದ್ದಾರೆ, ಗುಂಪು ಗುಂಪುಗಳಲ್ಲಿ ಓಡಾಡ್ತಾ ಇದ್ದಾರೆ, ವಾಹನಗಳ ಓಡಾಟ ಕೂಡ ಜೋರಾಗಿದೆ, ವ್ಯಾಪಾರಗಳಂತೂ ಎಗ್ಗು ಸಿಗ್ಗಿಲ್ಲದೆ ನಡೀತಾ ಇದೆ. ಅಂಗಡಿಯವರಂತೂ ಒಂದು ಸ್ವಲ್ಪನೂ ತಲೆನೇ ಕೆಡಿಸ್ಕೊಂಡಿಲ್ಲ. ಸೀಲ್ ಡೌನ್ ಆದ್ರೇನಾಯ್ತು, ಕಂಟೈನ್ಮೆಂಟ್ ಆದ್ರೇನಾಯ್ತು, ನಮ್ಮ ವ್ಯಾಪಾರ ನಮ್ಗೆ ಇಂಪಾರ್ಟೆಂಟು ಅನ್ನೋ ರೀತಿನಲ್ಲಿ ನಡೆಸ್ತಾ ಇದ್ದಾರೆ. ಜೊತೆಗೆ ಇವತ್ತು ಭಾನುವಾರ ಬೇರೆ ಆಗಿರೋದನ್ನ ಜನ ಒಂದು ತುಂಬ ಫ್ರೀಯಾಗಿ ಮಕ್ಕಳು ಮರಿನೂ ಕರ್ಕೊಂಡು ಓಡಾಡ್ತಾ ಇದ್ದಾರೆ. ಅಂಥ ಒಂದು ಪರಿಸ್ಥಿತಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನೀವು ನೋಡಿ, ಅಲ್ಲಿ ಟೂ ವೀಲರ್ನಲ್ಲಿ ಎಷ್ಟು ಪುಟ್ಟ ಮಗು, ಆ ಮಗುಗೆ ಮಾಸ್ಕ್ ಕೂಡ ಹಾಕಿಲ್ಲ, ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವರು ತಗೊಳ್ಳೋಂಥ ರಿಸ್ಕ್ ಮಾತ್ರ ಅಲ್ಲ, ಮಗುವಿನ ಜೀವದ ಮೇಲೆ ಕೂಡ ಎಷ್ಟು ದೊಡ್ಡ ಅಪಾಯವನ್ನು ಅವರಿಲ್ಲಿ ಹುಟ್ಟಾಗ್ತಾ ಇದ್ದಾರೆ ಅಂತ. ಇದರ ಜೊತೆ ಇಲ್ಲಿ ಹಾಕಿರುವಂತಹ ಈ ಒಂದು ಕಬ್ಬಿಣದ ಒಂದು ಬ್ಯಾರಿಕೇಡ್ಸ್ನ ನೋಡ್ಬೋದು, ಇದು ಈ ಒಂದು ಪ್ರದೇಶದಿಂದ ಪಕ್ಕದ ಪ್ರದೇಶಕ್ಕೆ ಯಾರೂ ಕೂಡ ಓಡಾಡಬಾರ್ದು, ವಾಹನಗಳಿರಲಿ ಜನಗಳಿರಲಿ ಓಡಾಡಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ಹಾಕಿರೋದು. ಆದರೆ ಇಲ್ಲಿ ಜನ ಅದೆಷ್ಟು ಇದಾಗಿದ್ದಾರೆ ಅಂತಂದರೆ, ಈ ಒಂದು ಬ್ಯಾರಿಕೇಡ್ನೇ ನೀಟಾಗಿ ಕಟ್ ಮಾಡಿಬಿಟ್ಟು, ಕೆಳಗಡೆ ಕಟ್ಟಿರೋ ದಾರನ ಕಟ್ ಮಾಡಿ ನೀಟಾಗಿ ಅದನ್ನೇ ಮೂವ್ ಮಾಡಿಸ್ಬಿಟ್ಟಿದ್ದಾರೆ. ಮೊದಮೊದಲು ಫುಲ್ ರೋಡ್ ಕ್ಲೋಸ್ ಆದಾಗ ಸಂಧಿಯಿಂದ ಬರೀ ಜನ ಮಾತ್ರ ಓಡಾಡ್ತಾ ಇದ್ರು, ಆದರೆ ಈಗ ರಾಜಾರೋಷವಾಗಿ ವಾಹನಗಳೇ ಓಡಾಡ್ಬೋದು ಅಂಥ ಒಂದು ಪರಿಸ್ಥಿತಿ ಇದೆ. ಜನ ಇದ್ರ ಬಗ್ಗೆ ಯಾರೂ ತಲೆನೇ ಕೆಡಿಸ್ಕೊಂಡಿಲ್ಲ. ಗಾಡಿ ಮೇಲೆ ಹಣ್ಣು ಮಾರೋರು ಕೂಡ ಆರಾಮಾಗಿ ಮಾಡ್ತಾ ಇದ್ದಾರೆ, ಜನ ಅಲ್ಲೇ ಬಂದು ಗುಂಪು ಕಟ್ಕೊಂಡು ಹಣ್ಣುಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಕಂಟೈನ್ಮೆಂಟ್ ಅಂತ ಇರಲಿ ಅಥವಾ ಈ ನಮ್ಮ ರಸ್ತೆಗಳಲ್ಲಿ ಅದಷ್ಟು ಜನ ಪಾಸಿಟಿವ್ ಅಂತ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಅಕ್ಕಪಕ್ಕದ ಮನೆಗಳಲ್ಲಿ ಯಾರ್ಯಾರು ಇರ್ತಾರೆ ಅಂತ ಗೊತ್ತಿರುತ್ತೆ ಇಲ್ಲಿನ ಜನಕ್ಕೆ. ಸೊ ಸಹಜವಾಗಿಯೇ ಈ ವಿವಿ ಪುರಂನಲ್ಲಿ ಅತಿ ಹೆಚ್ಚಿನ ಪಾಸಿಟಿವ್ ಏನು ಪ್ರಕರಣಗಳನ್ನು ಬೆಂಗಳೂರಿನಲ್ಲಿ ನಾವು ನೋಡಿರೋದು. ಅಷ್ಟೆಲ್ಲ ಇದ್ರೂ ಕೂಡ ಏನು ಸರ್ಕಾರನೇ ಇದನ್ನು ಸೀಲ್ ಡೌನ್ ಅಂತ ಹೇಳಿದ್ರೂ ಕೂಡ ಯಾರೂ ಇದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಂಡಿಲ್ಲ. ಕಮ್ಯುನಿಟಿ ಸ್ಪ್ರೆಡ್ ಹೆಚ್ಚಾಗೋದ್ರ ಜೊತೆಯಲ್ಲಿ ಜನರ ಇಂಥ ಬೇಜವಾಬ್ದಾರಿತನವೇ ಹೆಚ್ಚೆಚ್ಚು ಸೋಂಕಿತರನ್ನು ಮತ್ತಷ್ಟು ಈ ಒಂದು ಕೊರೋನಾಗೆ ಬಲಿಯಾಗೋದಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಅಂತ ಹೇಳ್ಬೋದು.
ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಗ್ರಾಮೀಣ ಭಾಗಕ್ಕಿಂತ ನಗರದಲ್ಲೇ ಹೆಚ್ಚು ಕೊರೋನಾ ಪಾಸಿಟಿವ್ ಪ್ರಕರಣಗಳು ಜಾಸ್ತಿಯಾಗ್ತಾ ಇದೆ. ಬೆಂಗಳೂರಲ್ಲಿ ಕೊರೋನಾ ಹೆಚ್ಚಳಕ್ಕೆ ಹಾಗಾದ್ರೆ ಕಾರಣ ಏನು? ಪರಿಸರ ವಿಜ್ಞಾನಿ ಬಿಚ್ಚಿಟ್ಟಿದ್ದಾರೆ ಸ್ಫೋಟಕ ಗುಟ್ಟು. ಬೆಂಗಳೂರಲ್ಲಿ ಮರಗಳು ಮಾಯ ಆಗ್ತಾ ಇದೆ. ಮರಗಳಲ್ಲಿತ್ತು ವೈರಸ್ ಅನ್ನ ಹೊಡೆದೋಡಿಸುವ ಶಕ್ತಿ. ಮರಗಳ ಮಾರಣ ಹೋಮದಿಂದನೇ ಈ ವೈರಸ್ ದಾಳಿಯನ್ನ ನಡೆಸ್ತಾ ಇದೆ. ಜನರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಪ್ರಯತ್ನಗಳೀಗ ಆಗ್ತಾ ಇಲ್ಲ. ವೈರಸ್ ಅನ್ನು ಹೊಡೆದೋಡಿಸುವ ಶಕ್ತಿ ಮರಗಳಲ್ಲಿ ಇತ್ತು, ಆದರೆ ಮರಗಳಿಗೆ ಗಾಳಿಯ ಪದರವನ್ನ ಸ್ವಚ್ಛಗೊಳಿಸುವ ಶಕ್ತಿ ಇದೆ. ಮರ ಹಾದು ಹೋಗೋ ಗಾಳಿಯಲ್ಲಿ ವೈರಸ್ಗೆ ಬ್ರೇಕ್ ಹಾಕುವಂತಹ ಶಕ್ತಿ ಇದೆ. ಮರಗಳ ನಾಶದಿಂದನೇ ವೈರಾಣುಗಳ ಓಡಾಟ ಹೆಚ್ಚಳವಾಗ್ತಾ ಇದೆ. ಕಂಪು ಸೂಸೋ ಮರಗಳಲ್ಲಿ ಔಷಧೀಯ ಗುಣಗಳಿದ್ದು ಗಾಳಿಗೆ ರಾಸಾಯನಿಕವನ್ನ ಬಿಡ್ತಾ ಇದ್ವು ಈ ಮರಗಳು. ಹೀಗಾಗಿ ವೈರಸ್ ಆಗಿರುವುದು, ಫಂಗಸ್ ಆಗಿರುವುದು, ಬ್ಯಾಕ್ಟೀರಿಯಾಗೆ ಬ್ರೇಕ್ ಅನ್ನ ಹಾಕ್ಲಾಗ್ತಾ ಇತ್ತು. ಆದ್ರೆ ಇದೀಗ ಆ ತರ ಇಲ್ಲ. ಮರಗಳ ಮಾರಣ ಹೋಮ ನಡೆದಿದೆ. 300 ಕೋಟಿ ವರ್ಷಗಳಷ್ಟು ಹಳೆ ಮಣ್ಣಿನಲ್ಲಿ ತಾಕತ್ತಿದೆ. ಈ ಮಣ್ಣಿಗಿತ್ತು ಮರಗಳಿಗೆ ಶಕ್ತಿ ನೀಡುವ ತಾಕತ್ತು. ಹೀಗಾಗಿ ಸಾಂಕ್ರಾಮಿಕ ರೋಗಗಳು ಬರ್ತಾ ಇರ್ಲಿಲ್ಲ. ಆದ್ರೆ ಈಗ ಮಣ್ಣು ಮರ ಎರಡೂ ಕೂಡ ನಾಶ ಆಗಿದೆ. ಔಷಧಿಯ ಸುವಾಸನೆಯ ಮರಗಳು ನಾಶ ಆಗಿದೆ. ಕಂಪು ಸೂಸುವ ಮರಗಳ ಮಾರಣ ಹೋಮವೇ ನಡೆದು ಹೋಗಿದೆ. ಇದೇ ಕಾರಣಕ್ಕಾಗಿ ಈಗ ವೈರಸ್ಗಳ ಅಟ್ಟಹಾಸ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಲ್ಲಿ ವೈರಸ್ ತಡೆಯುವ ಮರಗಳೇ ಇಲ್ಲ. ಇದೇ ಕಾರಣಕ್ಕೆ ಕೊರೋನಾ ಅಟ್ಟಹಾಸವನ್ನ ಮೆರಿತಾ ಇದೆ ಅಂತ ಹೇಳಿ ನ್ಯೂಸ್ 18 ಕನ್ನಡಕ್ಕೆ ಪರಿಸರ ವಿಜ್ಞಾನಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರಿಸರ ವಿಜ್ಞಾನಿಯಾಗಿರುವ ಯಲ್ಲಪ್ಪ ರೆಡ್ಡಿ ಈ ವಿಚಾರವನ್ನ ಈಗ ಬಿಚ್ಚಿಟ್ಟಿದ್ದಾರೆ. ಒಂದ್ ಕಡೆ ಮರಗಳಿಲ್ಲ, ಇನ್ನೊಂದ್ ಕಡೆ ಹಳೆಯ ಮಣ್ಣು ಇಲ್ಲ ಅನ್ನುವಂತಹ ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ. ಲಂಗ್ಸ್ ಇದು ಮೋಸ್ಟ್ಲಿ ಅಟ್ಯಾಕ್ ಆಗೋದು, ಕೋವಿಡ್ ಇರ್ಬೋದು ಇವೆಲ್ಲನೂ ಲಂಗ್ಸ್ನೇ ಅಟ್ಯಾಕ್. ಒಂದು 100-150 ಜಾತಿಯ ಸ್ಥಳೀಯ ವೃಕ್ಷಗಳಲ್ಲಿ ಒಂದು ಆಂಟಿವೈರಲ್, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್ ಅಂದರೆ ಏನು, ಅವು ಒಂದು ವೋಲಟೈಲ್ ಆಯಿಲ್ಸನ್ನು ರಿಲೀಸ್ ಮಾಡ್ತವೆ. ಆ ವೋಲಟೈಲ್ ಆಯಿಲ್ಸಲ್ಲಿ ಸುವಾಸನೆ ಇರುತ್ತೆ, ಸ್ವಲ್ಪ ಕೆಲವುದರಲ್ಲಿ ಕೆಟ್ಟ ವಾಸನೆ ಇರುತ್ತೆ. ಅದ್ರ ಕೆಟ್ಟ ವಾಸನೆ ಕೂಡ ಇವನ್ನೆಲ್ಲ ಕಿಲ್ ಮಾಡ್ತಕ್ಕಂಥವೇ. ಅದು ಓಡರ್ ಅಂತ ಏನು ಹೇಳ್ತೀವಿ ನಾವು, ಅರೋಮ ಅಂತ ಏನು ಹೇಳ್ತೀವಿ. ಕೆಟ್ಟದ್ದು ಒಳ್ಳೆಯದು ಎರಡೂ ಇರ್ತದೆ. ಆ ವೋಲಟೈಲ್ ಆಯಿಲ್ಸ್ ಹೋದಾಗ ಏನಾಗುತ್ತೆ, ಮಿಯಾಸ್ಮ ಅಂತ ಹೇಳ್ತೀವಿ. ಏನು ಪ್ರಾಣವಾಯುವಿನಲ್ಲಿ ಮಿಯಾಸ್ಮ ಅಂತ ಅಂದರೆ ಬ್ಯಾಕ್ಟೀರಿಯಾ, ವೈರಸ್ಸು, ಫಂಗಸ್ಸು ಇವೆಲ್ಲ ಇರ್ತವೆ. ಅದನ್ನ ಎಲ್ಲನೂ ಮಿಟಿಗೇಟ್ ಮಾಡ್ತಕ್ಕಂಥ ಅದ್ಭುತವಾದಂಥ ಒಂದು ನೇಚರ್ಸ್ ಗಿಫ್ಟ್ ಅದು. ಗುಂಡು ತೋಪುಗಳನ್ನ ಹಾಳು ಮಾಡಿದ್ವಿ, ಅಶ್ವತ್ಥ ಕಟ್ಟಿಗಳನ್ನು ಹಾಳು ಮಾಡಿದ್ವಿ, ಸ್ಥಳೀಯ ವೃಕ್ಷಗಳನ್ನು ಬೆಳೆಸಿದ್ರು ಅವೆಲ್ಲ. ಇವತ್ತಿಗೆ 400-300 ವರ್ಷದ ಮರಗಳು. ನಾವು ಯಾವುದೇ ಒಂದು ಆಲೋಚನೆ ಮಾಡದೆ ಇವುಗಳೆಲ್ಲ ಕಳೆದ್ವಿ. ಬಳ್ಳಾರಿಯಲ್ಲಿ ಒಂದೇ ದಿನ 4 ಕೊರೋನಾಗೆ ಸಾವನ್ನಪ್ಪಿದ್ದಾರೆ. 3 ವೃದ್ಧರು ಹಾಗೆಯೇ ಓರ್ವ ವೃದ್ಧೆ ಸೇರಿದಂತೆ 4 ಒಂದೇ ದಿನ ಬಳ್ಳಾರಿಯಲ್ಲಿ ಇದೇ ಕೊರೋನಾಗೆ ಈಗ ಸಾವನ್ನಪ್ಪಿದ್ದಾರೆ. ಇದುವರೆಗೂ ಬಳ್ಳಾರಿಯಲ್ಲಿ 14 ಜನ ಕೊರೋನಾಗೆ ಸಾವನ್ನಪ್ಪಿದಂತಾಗಿದೆ. ಆಂಧ್ರದ ಆದೋನಿ ಮೂಲದ 60 ವರ್ಷದ ವೃದ್ಧ ಸಾವನ್ನಪ್ಪಿದ್ದಾರೆ. ಉಸಿರಾಟ ಮತ್ತು ಶುಗರ್ ನಿಂದ ಇವರು ಬಳಲ್ತಾ ಇದ್ರು. ಹೃದಯ ರೋಗದಿಂದ ಬಳಲ್ತಾ ಇದ್ದ 65 ವರ್ಷದ ರೂಪನಗುಡಿ ಗ್ರಾಮದ ವೃದ್ಧನು ಸಾವನ್ನಪ್ಪಿದ್ದಾರೆ. ಹಾಗೆಯೇ ಬಳ್ಳಾರಿ ಕೋಟೆ ಪ್ರದೇಶದ 63 ವರ್ಷದ ವೃದ್ಧೆ ಸಾವನ್ನಪ್ಪಿದ್ದಾರೆ. ಇವರಿಗೆ ಹೃದಯ ಸಂಬಂಧಿ ಮತ್ತು ಉಸಿರಾಟ ಸಮಸ್ಯೆ ಕಾಯಿಲೆಯಿಂದ ಇವರು ಬಳಲ್ತಾ ಇದ್ರು. ಹಾಗೆಯೇ ಬಳ್ಳಾರಿಯ ರಾಜೇಶ್ವರಿ ನಗರದ 58 ವರ್ಷದ ವೃದ್ಧ ಕೊರೋನಾಗೆ ಬಲಿಯಾಗಿದ್ದು ಕೆಮ್ಮು, ಜ್ವರ, ಉಸಿರಾಟದ ಸಮಸ್ಯೆಯಿಂದ ಈ ವೃದ್ಧ ಕೂಡ ಬಳಲ್ತಾ ಇದ್ರು. ಇವತ್ತು ಒಂದೇ ದಿನ 4 ಜನ ಕೊರೋನಾಗೆ ಸಾವನ್ನಪ್ಪಿದ್ದಾರೆ ಬಳ್ಳಾರಿಯಲ್ಲಿ. ಇದುವರೆಗೂ ಕೂಡ 14 ಜನ ಸಾವನ್ನಪ್ಪಿದ್ದಾರೆ, ಅದರಲ್ಲಿ 4 ಜನ ಇವತ್ತೇ ಸಾವನ್ನಪ್ಪಿದ್ದಾರೆ. ಒಂದೇ ದಿನ 4 ಕೊರೋನಾಗೆ ಸಾವನ್ನಪ್ಪಿದಂತ ಆಗಿದೆ. 3 ವೃದ್ಧರು ಹಾಗೆಯೇ ಒಬ್ಬರು ವೃದ್ಧೆ ಸೇರಿದಂತೆ 4 ಇವತ್ತು ಕೊರೋನಾಗೆ ಬಲಿಯಾಗಿದ್ದಾರೆ. ಜೊತೆಗೆ ಇವರಿಗೆ 4 ಮಂದಿಗೂ ಕೂಡ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿತ್ತು ಅಥವಾ ಬೇರೆ ಬೇರೆ ಕಾಯಿಲೆಗಳಿಂದ ಇವರು ಬಳಲ್ತಾ ಇದ್ರು. ಆ ನಂತರ ಕೊರೋನಾ ಬಂದಂತಹ ಸಂದರ್ಭದಲ್ಲೂ ಕೂಡ ಚಿಕಿತ್ಸೆ ಇವರಿಗೆ ನೀಡಿದ್ರು ಕೂಡ ಸಹಕಾರಿ ಆಗಲಿಲ್ಲ. ಒಂದೇ ದಿನ 4 ಸಾವನ್ನಪ್ಪಿದ್ದಾರೆ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಯಥೇಚ್ಛವಾಗಿ ಬಳಸಲಾಗುತ್ತೆ, ಆದ್ರೆ ವೈಜ್ಞಾನಿಕವಾಗಿ ನಾವು ಜೀವನ ನಡೆಸಿದ್ರೆ ನೀರನ್ನ ಉಳಿತಾಯ ಮಾಡಬಹುದು. ಹೇಗೆ ಅನ್ನೋದನ್ನ ನೆಟ್ವರ್ಕ್ 18 ಮಿಷನ್ ಪಾನಿ ಅಭಿಯಾನದಲ್ಲಿ ನೋಡಿ.
ನಾವು ಈಗ ಅತ್ಯಂತ ಕ್ಲಿಷ್ಟಕರ ವಾತಾವರಣದಲ್ಲಿದ್ದೇವೆ. ರೆಕೆಟ್ ಬೆಂಕೈಸರ್ ರೀತಿ ಎಲ್ಲಾ ಕಾರ್ಪೊರೇಟ್ ಕಂಪನಿಗಳು ಇದರ ಜವಾಬ್ದಾರಿಯನ್ನ ಹೊತ್ತಿವೆ. ಪ್ರತಿಯೊಂದು ವಸ್ತುವನ್ನು ಪ್ರತ್ಯೇಕ ಗ್ರಾಹಕನ ಸಮಸ್ಯೆ ನಿವಾರಿಸಲಿಕ್ಕೆ ತಯಾರಿಸಲಾಗಿದೆ. ಇಂಥ ಸಮಸ್ಯೆ ನಿವಾರಣೆ ಹಿಂದೆ ವೈಜ್ಞಾನಿಕ ಕಾರಣವಿರುತ್ತದೆ. ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಡಿಟರ್ಜೆಂಟ್ ಪೌಡರ್ ಸಿಗುತ್ತೆ. ಈ ಪೌಡರ್ ಬಟ್ಟೆಗಳನ್ನು ಸ್ವಚ್ಛ ಮಾಡಲೆಂದೇ ವಿಶೇಷವಾಗಿ ತಯಾರಿಸಲಾಗಿದೆ. ನೀವು ಡಿಟರ್ಜೆಂಟ್ ಪೌಡರ್ ಬಳಸಿ ಬೇರೆ ವಸ್ತುಗಳನ್ನ ಸ್ವಚ್ಛ ಮಾಡಿದ್ರೆ ಅದು ಅಷ್ಟೊಂದು ಪರಿಣಾಮಕಾರಿ ಆಗಿರುವುದಿಲ್ಲ. ಅದಕ್ಕೆ ಕಾರಣ ಅಂದ್ರೆ ವೈಜ್ಞಾನಿಕವಾಗಿ ಡಿಟರ್ಜೆಂಟ್ ಪೌಡರ್ನ ಬಟ್ಟೆ ಹೊರತುಪಡಿಸಿ ಬೇರೆ ವಸ್ತುಗಳ ಸ್ವಚ್ಛತೆಗೆ ತಯಾರಿಸಿರಲ್ಲ. ನಾವು ಪ್ರಯೋಗಾಲಯದಲ್ಲಿ ಅಧ್ಯಯನ ಮಾಡಿದಾಗ ಒಂದು ವಿಚಾರ ತಿಳಿಯಿತು. ಭಾರತದಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಇರುವಂತ ವಸ್ತುವನ್ನ ಬಳಸಿ ಕ್ಲೀನ್ ಮಾಡುವುದಕ್ಕೂ ಡಿಟರ್ಜೆಂಟ್ ಪೌಡರ್ ಬಳಸಿ ಸ್ವಚ್ಛ ಮಾಡುವುದಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ. ಟಾಯ್ಲೆಟ್ ಕ್ಲೀನರ್ ಬಳಸಿದ್ದಕ್ಕಿಂತ 4-5 ಪಟ್ಟು ಹೆಚ್ಚು ನೀರು ಬಳಕೆ ಮಾಡಬೇಕಾಗುತ್ತದೆ. ಹೀಗಾಗಿ ಗ್ರಾಹಕರು ಹೆಚ್ಚು ಶ್ರಮ, ಹೆಚ್ಚು ಪೌಡರ್, ಹೆಚ್ಚು ಸಮಯ, ಹೆಚ್ಚು ನೀರನ್ನ ಬಳಸಬೇಕಾಗುತ್ತಿದೆ. ಇದು ಕೇವಲ ಒಂದು ಉದಾಹರಣೆ ಅಷ್ಟೇ. ಯಾವ ವಸ್ತುವನ್ನ ಯಾವುದಕ್ಕೆ ತಯಾರಿಸಲಾಗಿರುತ್ತೋ ಅದನ್ನ ಅದೇ ಕೆಲಸಕ್ಕೆ ಬಳಸಬೇಕು. ಇದನ್ನ ನಾವು ಚಾಚು ತಪ್ಪದೆ ಪಾಲಿಸಿದ್ರೆ ನಮ್ಮ ಶ್ರಮವನ್ನ ಕಡಿಮೆ ಮಾಡಬಹುದು, ಸಮಯವನ್ನ ಉಳಿಸಬಹುದು, ನೀರಿನ ಉಳಿತಾಯ ಕೂಡ ಸಾಧ್ಯ. ಮೂಲ ಸೌಕರ್ಯಗಳು ಇದ್ದರೂ ಕೂಡ ನಮ್ಮ ವರ್ತನೆ ಬದಲಿಸಿಕೊಳ್ಳದೆ ನಾವು ಸಮಸ್ಯೆ ನಿವಾರಿಸದಿದ್ದರೆ ನಿಜವಾದ ಉದ್ದೇಶ ಈಡೇರಲ್ಲ. ಗ್ರಾಹಕರು ಇದನ್ನು ಅಭ್ಯಾಸ ಮಾಡಿಕೊಳ್ಳಲು, ತಮ್ಮ ವರ್ತನೆ ಬದಲಿಸಿಕೊಳ್ಳಲು ನಾವು ಈ ಅಭಿಯಾನವನ್ನ ಬೆಂಬಲಿಸಿದ್ದೇವೆ. ಈ ಮೂಲಕ ಅಭಿವೃದ್ಧಿಗೆ ನಾಂದಿ ಹಾಡಬಹುದಾಗಿದೆ. With behavior change, real category adoption does not happen. It is important for us to espouse this cause because for us, owning this cause of getting consumers to adopt habits, change behavior is key to unlocking growth. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. We'll be right back.